ಬಿಜೆಪಿ ಪಕ್ಷಕ್ಕೆ ಬಹುದೊಡ್ಡ ಶಾಕ್ ನೀಡುತ್ತಿದ್ದಾರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು. ಯಾಕೆ ವಿಜಯಪುರದ ಪ್ರಭಾವಿ ಬಿಜೆಪಿ ನಾಯಕನ ಜೊತೆಯಲ್ಲಿ ಮಾತುಕತೆ ಏನಾದರೂ ನಡೆದಿದೆಯಾ? ಸಿದ್ದರಾಮಯ್ಯ, ಎಂಬಿ ಪಾಟೀಲ್ ಮತ್ತು ಹುಲಿಯ ಗಾಸಿಪ್ ಒಂದು ಇದೀಗ ಚರ್ಚೆ ಆಗ್ತಿದೆ. ಯಾಕಂದ್ರೆ ಪ್ರಜಾಧ್ವನಿ ಯಾತ್ರೆ ವಿಜಯಪುರಕ್ಕೆ ಬಂದಿದೆ, ಸಿಂದಗಿಯನ್ನ ಮುಟ್ಟಿದೆ. ಈ ಸಂದರ್ಭದಲ್ಲೇ ಬಿಜೆಪಿ ಹೈಕಮಾಂಡ್ ಯತ್ನಾಳರನ್ನು ನಡೆಸಿಕೊಳ್ತಿರುವಂತಹ ರೀತಿ, ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಬಿಜೆಪಿ ಮಾಡುತ್ತಿರುವಂತಹ ಅಗೌರವ, ಕೊಟ್ಟ ಭರವಸೆಯನ್ನು ಈಡೇರಿಸದೆ ಸುಮ್ಮನೆ ಇರುವಂತಹ ಒಂದು ಸ್ಥಿತಿಯಲ್ಲಿ ಒಂದು ರಣತಂತ್ರವನ್ನು ಯತ್ನಾಳರು ಬಳಸ್ತಿದ್ದಾರೆ. ಯಾಕೆ ರಾಜ ಹುಲಿ ಇದುವರೆಗೂ ಯಾವ ರೀತಿಯ ಒಂದು ರಣತಂತ್ರವನ್ನು ಬಳಸಿದ್ರೋ ಅದೇ ರಣತಂತ್ರವನ್ನು ಇದೀಗ ಬಸನಗೌಡ ಪಾಟೀಲ್ ಯತ್ನಾಳರು ಬಳಸ್ತಿದ್ದಾರೆ? ಏನಾಗ್ತಿದೆ ನೋಡಿ, ಬಿ ವೈ ವಿಜೇಂದ್ರ ಅವರಿಗೆ ಒಂದು ಸ್ಥಾನಮಾನ ಸಿಗುತ್ತೆ, ಯತ್ನಾಳರಿಗೆ ಸಿಗಲ್ಲ. ಯಾಕೆ ಸಿಗಲ್ಲ? ಯತ್ನಾಳರು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಅಲ್ವಾ? ಯತ್ನಾಳರಿಂದ ಪಕ್ಷ ಗೆಲ್ಲಿಸೋದಕ್ಕೆ ತಾಕತ್ತಿಲ್ವ, ಶಕ್ತಿ ಇಲ್ವ? ಸಮಸ್ತ ಪಂಚಮಸಾಲಿ ಲಿಂಗಾಯತ ಸಮುದಾಯದ ದೈತ್ಯ ನಾಯಕರಾಗಿ ಬೆಳೆದಂತಹ ಯತ್ನಾಳರಿಗೆ ಒಂದು ಸ್ಥಾನಮಾನ ಇಲ್ಲ. ಶಾಸಕ 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 ಸಾಕ, ಅವ್ರ ಕೈಲಿ ಏನೂ ಆಗೋದೇ ಇಲ್ವಾ? ಭ್ರಷ್ಟಾಚಾರ ಮಾಡಿದಾರ? ಯಾವುದಾದ್ರೂ ಸಿ ಡಿ ಇದೆಯಾ? ಇದು ಯಾವುದೂ ಇಲ್ಲ. ಆದರೂ ಕೂಡ ಯಾಕೆ ಅವರನ್ನು ದೂರ ಇಟ್ಟಿದೆ? ಅವರಿಗೆ ಯಾವುದೇ ನೊಗ ಹೊರುವಂತಹ ಹೊಣೆಯನ್ನು ಕೊಡ್ತಿಲ್ಲ. ಈ ಎಲ್ಲ ಪ್ರಶ್ನೆಗಳು ಆ ಸಮುದಾಯದಲ್ಲಿ ಎದ್ದಿವೆ. ಇಂತಹ ಸಂದರ್ಭದಲ್ಲಿ ವಿಜಯಪುರಕ್ಕೆ ಬಂದಿರುವಂತಹ ಸಿದ್ದರಾಮಯ್ಯ ಅವರು ಪ್ರಜಾಧ್ವನಿ ಯಾತ್ರೆ, ಒಂದು ಗಾಸಿಪ್ ಹರಿದಾಡ್ತಿದೆ ಬಿಜೆಪಿ ವಲಯದಲ್ಲಿ. ಏನಂದರೆ ಎಂ ಬಿ ಪಾಟೀಲರ ಸ್ನೇಹದ ಜೊತೆಯಲ್ಲಿ ವಿಜಯಪುರದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳರು ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಮಾತುಕತೆ ನಡೆಸಿಬಿಟ್ಟಿದ್ದಾರೆ ಎನ್ನುವಂಥದ್ದು ಒಂದು ಗಾಸಿಪ್. ಈ ಗಾಸಿಪ್ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಈಗ ತಲೆನೋವಾಗಿ ಶುರುವಾಗುತ್ತೆ, ತಲೆನೋವಾಗುತ್ತೆ ಕೂಡ. ಯಾಕಂದರೆ ಯತ್ನಾಳರು ಏನು ಕೇಳ್ತಿದ್ದಾರೆ? ಸಚಿವ ಸ್ಥಾನ ಬೇಡ, ಮಂತ್ರಿ ಸ್ಥಾನ ಬೇಡ, ಮುಖ್ಯಮಂತ್ರಿ ಡಿ ಸಿ ಎಂ ಯಾವುದೂ ಬೇಡ, ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಿ ಅಷ್ಟೇ ಕೇಳ್ತಿರುವಂಥದ್ದು. ಆ ಭರವಸೆಯನ್ನು ಹೈಕಮಾಂಡ್ ಈಡೇರಿಸೋದಕ್ಕೆ ಆಗೋದಿಲ್ಲ. ಕೊನೆ ಪಕ್ಷ ಖುದ್ದು ಅವರೇ ಹೇಳಿದರು, ಟಿಕೆಟ್ ಕೊಡುವಂತಹ ಜವಾಬ್ದಾರಿ ಸಿಗಬಹುದು ನನಗೆ, ರಾಜ್ಯಾಧ್ಯಕ್ಷ ಹುದ್ದೆಯನ್ನಾದರೂ ಯತ್ನಾಳರಿಗೆ ಕೊಡಬಹುದಾ ಬಿ ಜೆ ಪಿ ಹೈಕಮಾಂಡ್ ಅನ್ನುವಂತಹ ಚರ್ಚೆ ನಡೆಸಿರುವಂತಹ ಸಂದರ್ಭದಲ್ಲಿ ವಿಜಯಪುರದ ಹುಲಿ ಮತ್ತು ಎಂ ಬಿ ಪಾಟೀಲ್ರ ಮಧ್ಯೆ ಒಂದು ಮಾತುಕತೆ ನಡೆದಿದೆ. ಆ ಮಾತು ಇದೀಗ ಸಿದ್ದರಾಮಯ್ಯ ಅವರ ಕಿವಿಗೂ ಬಿದ್ದಿದೆ ಅನ್ನುವಂಥದ್ದು ಒಂದು ಗಾಸಿಪ್ ಹರಿದಾಡ್ತಿದೆ. ಈ ಗಾಸಿಪ್ ಕೂಡ ಏನು, ಯಡಿಯೂರಪ್ಪ ಅವರು ಹಾಗಾಗ ಒಂದು ಟ್ರಿಗರ್ ಒತ್ತೋ ಮೂಲಕ ಹೈಕಮಾಂಡನ್ನು ಎಚ್ಚರಿಸಿ ನೆನಪಿಸಿ ತಮ್ಮ ಪುತ್ರನಿಗೆ ಮಹತ್ವದ ಸ್ಥಾನಮಾನವನ್ನು ಈಗ ಕೊಡಿಸಿದ್ದಾರೆ. ದೊಡ್ಡ ಸ್ಥಾನಮಾನ ಏನಲ್ಲ, ಆದರೂ ಕೂಡ ಅದೊಂದು ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕಿದೆ, ಹುದ್ದೆ ಸಿಕ್ಕಿದೆ. ಅಂಥದ್ದೇ ಹುದ್ದೆ ಇದೀಗ ಯತ್ನಾಳರಿಗೆ ಸಿಗಬೇಕು, ಅಥವಾ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, 2A ಮೀಸಲಾತಿ ಪಟ್ಟಿಗೆ ಸೇರಿಸಬೇಕು ಅನ್ನುವಂತಹ ಚರ್ಚೆಗಳಿರುವಂಥದ್ದು ಇದಕ್ಕೆ ಪೂರಕ ಎನ್ನುವಂತೆ ಈ ಗಾಸಿ ಹರಿದಾಡ್ತಿದೆ. ಯತ್ನಾಳರಂತಹ ಯತ್ನಾಳರು ಬಿ ಜೆ ಪಿಯ ಕಟ್ಟ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ತೊರೆಯುವಂಥದ್ದು ಆ ಪಕ್ಷ ಮಾಡಿಕೊಳ್ಳುವಂತಹ ದುರಾದೃಷ್ಟ. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಬೆಂಬಲ ಇಲ್ಲ ಅಂದರೆ ಬಿ ಜೆ ಪಿ ತೆಪ್ಪರಲಾಗಿ ಹೊಡೆದ್ರು 70 ಸೀಟ್ ಗೆಲ್ಲಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲಿ ಯತ್ನಾಳರ ಪಡೆ ಒಂದು ಬಿಟ್ಟಿರುವಂತಹ ಗಾಸಿಪ್, ಮತ್ತು ವಿಜಯಪುರಕ್ಕೆ ಕಾಕತಾಳಿ ಎನ್ನುವಂತಹ ಪ್ರಜಾಧ್ವನಿ ಯಾತ್ರೆ, ಸಿದ್ದರಾಮಯ್ಯ ಅವರು ಎಂ ಬಿ ಪಾಟೀಲರು ಬಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಗೇಮ್ ಪ್ಲಾನ್ ವರ್ಕೌಟ್ ಆಗುತ್ತಾ? ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಬಿ ಜೆ ಪಿ ಹೈಕಮಾಂಡ್ ನ್ಯಾಯ ಕೊಡುತ್ತಾ? ಯತ್ನಾಳರಿಗೆ ವಿಜಯೇಂದ್ರ ಅವರಂತೆ ಮಹತ್ವದ ಹುದ್ದೆಯನ್ನು ನೀಡುತ್ತಾ? ಒಂದು ವೇಳೆ ಯತ್ನಾಳರು ಪಕ್ಷ ತೊರೆಯೋದೇ ಆದರೆ ಏನಾಗಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.